ಎಲ್ಲರಿಗೂ ನನ್ನ ನಮಸ್ಕಾರ. ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆಯನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು, ಯಾವ ಒಂದು ಕ್ರಮಗಳನ್ನು ಅಳವಡಿಸಿಕೊಂಡು ಈ ಒಂದು ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ಕ್ಲಾಸಲ್ಲಿ ಆ ಒಂದು ಅತ್ಯಂತ ಮುಖ್ಯವಾದಂತಹ ಕಾನ್ಸೆಪ್ಟು ಮಳೆಯ ನೀರಿನ ಕೊಯ್ಲು. ನೋಡಿ, ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುವುದು ಮಳೆ ನೀರಿನ ಕೊಯ್ಲು ಅಂತಲೇ ಹೇಳ್ಬೋದು. ಹಾಗಾದರೆ ಮಳೆ ನೀರಿನ ಕೊಯ್ಲು ಅಂತ ಅಂದ್ರೇನು? ಈ ಒಂದು ಮಳೆ ನೀರಿನ ಕೊಯ್ಲಿನಿಂದ ಯಾವ ರೀತಿಯಾಗಿ ನಾವು ನೀರನ್ನು ಸಂರಕ್ಷಣೆ ಮಾಡಬಹುದು ಅಂತ ನೋಡೋದಾದರೆ, ಪ್ರಪ್ರಥಮವಾಗಿ ಮಳೆ ನೀರಿನ ಕೊಯ್ಲಿನ ಅರ್ಥ ಏನಪ್ಪ ಅಂದರೆ, ಮಾನವ ಇರ್ಬೋದು, ಪ್ರಾಣಿಗಳಿರ್ಬೋದು, ಸಸ್ಯಗಳಿರ್ಬೋದು, ಇವುಗಳ ಅವಶ್ಯಕತೆಗಳಿಗಾಗಿ ಮಳೆ ನೀರಿನ ಶೇಖರಣೆಯನ್ನು ಏನಂತ ಕರಿತೇವೆ? ಮಳೆ ನೀರಿನ ಕೊಯ್ಲು ಅಂತ ಕರಿತೇವೆ. ನೋಡಿ, ಈ ಒಂದು ನೀರು ಮಾನವನಿಗೆ ಅತಿ ಅವಶ್ಯಕ, ಪ್ರಾಣಿಗಳಿಗೆ ಅತಿ ಅವಶ್ಯಕ, ಸಸ್ಯಗಳಿಗೂ ಸಹಿತ ಅತಿಯಾಗಿ ಅವಶ್ಯಕವಾಗಿದೆ. ಸೊ ಆದ ಕಾರಣ ಏನು ಮಾಡ್ತೇವೆ, ಮಳೆ ನೀರಿನ ಈ ಒಂದು ಮಾನವ ಪ್ರಾಣಿ ಮತ್ತು ಸಸ್ಯಗಳ ಅವಶ್ಯಕತೆಗಳಿಗಾಗಿ ಈ ಒಂದು ಮಳೆ ನೀರಿನ ಶೇಖರಣೆ ಮತ್ತು ಸಂಗ್ರಹಣೆಯನ್ನು ನಾವು ಮಳೆ ನೀರಿನ ಕೊಯ್ಲು ಅಂತ ಕರಿತೇವೆ. ಹಾಗಾದರೆ ಈ ಒಂದು ಮಳೆಯ ನೀರಿನ ಕೊಯ್ಲು ಯಾಕೆ ಮಾಡ್ತೇವೆ ಅಂತಂದರೆ, ಈ ಒಂದು ಮಳೆ ನೀರಿನ ಕೊಯ್ಲು ಅತಿ ಅವಶ್ಯಕ. ಕಾರಣ ಇಷ್ಟೇ, ಇದು ಬೇಸಿಗೆ ಕಾಲದಲ್ಲಿ ಅಂದರೆ ಕಡಿಮೆ ಮಳೆ ಬೀಳತಕ್ಕಂತಹ ಪ್ರದೇಶಗಳಲ್ಲಿ ಬೇಸಿಗೆ ಕಾಲದಲ್ಲಿ ನೀರನ್ನು ಬಳಕೆಗಾಗಿ ಅತಿ ಅವಶ್ಯಕ. ತದನಂತರ ಅಂತರ್ಜಲವನ್ನು ಹೆಚ್ಚಿಸ್ತದೆ. ತದನಂತರ ನಾನು ಆಗಲೇ ಹೇಳಿದೆ ನಿಮಗೆ, ನೀರಿನ ನಿರ್ವಹಣೆ ಮತ್ತು ಸಂರಕ್ಷಣಾ ಕ್ರಮಗಳಲ್ಲಿ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾದಂತಹ ವಿಧಾನ ಯಾವುದಾದ್ರೂ ಇದೆಯಪ್ಪ ಅಂದರೆ ಅದು ಮಳೆ ನೀರಿನ ಕೊಯ್ಲು ಅಂತಲೇ ಹೇಳ್ಬೋದು. ಇದರ ಪ್ರಮುಖ ಉದ್ದೇಶಗಳೇನು? ನೋಡಿ, ಈ ಒಂದು ಮಳೆ ನೀರಿನ ಕೊಯ್ಲಿನ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ಪ್ರವಾಹವನ್ನು ತಪ್ಪಿಸೋದಿರ್ಬೋದು. ಹೇಗೆ ಅಂದರೆ, ಮಳೆ ನೀರಿನ ಕೊಯ್ಲು ಇದು ಸುಮ್ಮನೆ ಹರಿದು ಹೋಗ್ತಕ್ಕಂತಹ ನೀರನ್ನು ತಡೆಯುವ ಮೂಲಕ ಆ ಒಂದು ನೀರನ್ನು ಬೇರೆ ಒಂದು ಪ್ರದೇಶದಲ್ಲಿ ಸೂಚಿಸ್ತಕ್ಕಂಥ ಪ್ರದೇಶದಲ್ಲಿ ಅಥವಾ ಒಂದು ಗುಂಡಿನೋ ಅಥವಾ ಒಂದು ಕೆರೆಗಳಲ್ಲೋ ಅಥವಾ ಕೊಳಗಳಲ್ಲೋ ಹೊಂಡಗಳಲ್ಲೋ ಆ ಒಂದು ನೀರನ್ನು ಸಂಗ್ರಹಿಸುವುದರಿಂದ ಏನಾಗ್ತದೆ, ನಾವು ಪ್ರವಾಹವನ್ನು ತಪ್ಪಿಸಬಹುದು. ತದನಂತರ ಅಂತರ್ಜಲದ ಪುನರ್ಭರ್ತಿ. ನೋಡಿ, ಈ ಒಂದು ಮಳೆ ನೀರಿನ ಕೊಯ್ಲು ಅಂತರ್ಜಲವನ್ನು ಪುನರ್ಭರ್ತಿ ಮಾಡ್ತದೆ. ಹೇಗೆ ಅಂದರೆ, ಈ ಒಂದು ಮಳೆ ನೀರನ್ನು ತಡೆದು ಒಂದು ಗುಂಡಿ ಅಥವಾ ಕೆರೆ ಕುಂಟೆ ಕೊಳ ಹೊಂಡಗಳಲ್ಲಿ ಹಳ್ಳ ಕೊಳ್ಳಗಳಲ್ಲಿ ಶೇಖರಣೆ ಮಾಡೋದ್ರಿಂದ ಆ ಒಂದು ನೀರು ಭೂಮಿಯಲ್ಲಿ ಇಂಗುವ ಮೂಲಕ ಆ ಒಂದು ಭೂಮಿಯಲ್ಲಿ ಅಂತರ್ಜಲ ಮಟ್ಟವನ್ನು ಪುನರ್ಭರ್ತಿಗೊಳಿಸ್ತದೆ. ಅದರ ಜೊತೆ ಜೊತೆಗೆ ಬಾವಿಗಳನ್ನು ಶಕ್ತಗೊಳಿಸ್ತದೆ ಅಂತಲೇ ಹೇಳ್ಬೋದು. ತದನಂತರ ನೀರಿನ ಬೇಡಿಕೆಯ ಪೂರೈಕೆ. ನೋಡಿ, ಈ ಒಂದು ನೀರಿನ ಬೇಡಿಕೆ ಏನಿದೆ, ಮೇಲ್ಮೈ ನೀರಿನ ಕೊರತೆಯನ್ನು ಹೋಗಲಾಡಿಸ್ತದೆ, ನೀರಿನ ಬೇಡಿಕೆಯನ್ನು ಪೂರೈಸ್ತದೆ ಅಂತಲೇ ಹೇಳ್ಬೋದು. ತದನಂತರ ಇದರ ಮುಖ್ಯವಾದಂತಹ ಪ್ರಯೋಜನ, ಕೃಷಿ ಉತ್ಪಾದನೆ ಹೆಚ್ಚಿಸ್ತದೆ. ನೋಡಿ, ಕೃಷಿ ಉತ್ಪಾದನೆ ಹೆಚ್ಚಿಸಲಿಕ್ಕೆ ಈ ಒಂದು ಮಳೆ ನೀರಿನ ಕೊಯ್ಲು ಅತಿ ಅವಶ್ಯಕ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಒಂದು ಉದ್ದೇಶಗಳಿಂದ ಮತ್ತೆ ಈ ಒಂದು ಮಳೆ ನೀರಿನ ಕೊಯ್ಲನ್ನು ಅಳವಡಿಸ್ತಾರೆ. ಈ ಅದರ ಜೊತೆ ಜೊತೆಗೆ ಈ ಒಂದು ಮಳೆ ನೀರಿನ ಕೊಯ್ಲು ಏನು ಮಾಡ್ತದೆ, ಅಂತರ್ಜಲ ಮಾಲಿನ್ಯವನ್ನು ಕಡಿಮೆ ಮಾಡ್ತದೆ. ಅದರ ಜೊತೆ ಜೊತೆಗೆ ನೀರಿನ ಗುಣಮಟ್ಟವನ್ನು ಹೆಚ್ಚಿಸ್ತದೆ. ಯಾಕೆ ಅಂದರೆ, ಈ ಒಂದು ಭೂಮಿಯಲ್ಲಿ ಸಿಗ್ತಕ್ಕಂಥ ಅತಿ ಶುದ್ಧವಾದಂತಹ ನೀರು ಯಾವುದಾದ್ರೂ ಇದೆಯಪ್ಪ ಅಂದರೆ ಅದು ಮಳೆ ನೀರು ಅಂತಲೇ ಹೇಳ್ಬೋದು. ನೋಡಿ, ಮಳೆ ನೀರಿನಂತಹ ಶುದ್ಧ ನೀರು ಎಲ್ಲೂ ಇಲ್ಲ. ಎಂತಹ ಫಿಲ್ಟರ್ ನೀರು ಸಹಿತ ಮಳೆ ನೀರಿನಷ್ಟು ಶುದ್ಧ ಇರೋದಿಲ್ಲ. ಆದರೆ ಆ ಮಳೆ ಈ ಒಂದು ಭೂಮಿಗೆ ಬಂದಾಗ ಏನಾಗ್ತದೆ,
ಈ ಭೂಮಿಯಲ್ಲಿರ್ತಕ್ಕಂತಹ ಧೂಳಿನ ಕಣಗಳು ಆ ಒಂದು ನೀರಿನ ಜೊತೆ ಸೇರಿ ಏನಾಗ್ತದೆ, ಅದು ಕಲುಷಿತ ಆಗ್ತದೆ. ಮಣ್ಣಿನ ಕಣಗಳ ಜೊತೆ ಸೇರಿ ಅದು ಕಲುಷಿತ ಆಗ್ತದೆ ಅಂತಲೇ ಹೇಳ್ಬೋದು. ಆದ ಕಾರಣ ಈ ಒಂದು ಉತ್ತಮ ಶುದ್ಧ ನೀರು ನೀರಿನ ಒಂದು ಗುಣಮಟ್ಟವನ್ನು ಸಹಿತ ಹೆಚ್ಚಿಸ್ತದೆ. ತದನಂತರ ಒಂದು ಪ್ರದೇಶದ ಪರಿಸರವನ್ನು ಸಹಿತ ಸುಧಾರಿಸ್ತದೆ. ಅದು ಮಳೆ ನೀರಿನ ಕೊಯ್ಲು ಅಂತಲೇ ಹೇಳ್ಬೋದು. ಹಾಗಾದರೆ ಇಷ್ಟೆಲ್ಲ ಒಂದು ಉಪಯೋಗ ಇರತಕ್ಕಂತಹ ಈ ಒಂದು ಮಳೆ ನೀರು ಯಾವ ರೀತಿಯಾಗಿ ನಾವು ಅಳವಡಿಸಬೇಕು, ಇದಕ್ಕೆ ಯಾವ ಒಂದು ವಿಧಾನಗಳನ್ನು ನಾವು ಅನುಸರಿಸಬೇಕಪ್ಪ ಅಂದರೆ ಅದರಲ್ಲಿ ಎರಡು ವಿಧಗಳಿವೆ. ಒಂದು ಸ್ವಸ್ಥಾನ ಪದ್ಧತಿ, ಇನ್ನೊಂದು ಪರಸ್ಥಾನ ಪದ್ಧತಿ ಅಂತ. ಇಲ್ಲಿ ಸ್ವಸ್ಥಾನ ಪದ್ಧತಿಯಿಂದ ನಾವು ಯಾವ ರೀತಿಯಾಗಿ ಮಳೆ ನೀರನ್ನು ಸಂಗ್ರಹಿಸಬೇಕಪ್ಪ ಅಂದರೆ ನೋಡಿ, ಹೆಸರೇ ಹೇಳ್ತಾ ಇದೆ, ಸ್ವಸ್ಥಾನ ಪದ್ಧತಿ. ನೋಡಿ, ಸ್ವಸ್ಥಾನ ಪದ್ಧತಿ ಅಂದರೆ ಬಿದ್ದ ಮಳೆಯ ನೀರು ಆ ಸ್ಥಳದಲ್ಲಿಯೇ ಇಂಗು ಹೋಗುವಂತೆ ಮಾಡ್ತಕ್ಕಂಥ ವಿಧಾನವನ್ನು ಏನಂತ ಕರಿತೇವೆ, ಸ್ವಸ್ಥಾನ ಪದ್ಧತಿ. ನೋಡಿ, ಮಳೆಯ ನೀರು ಯಾವ ಒಂದು ಸ್ಥಳದಲ್ಲಿ ಬೀಳುತ್ತದೋ, ಯಾವ ಸ್ಥಳದಲ್ಲಿ ಮಳೆ ನೀರು ಬೀಳುತ್ತದೋ ಆ ಒಂದು ಸ್ಥಳದಲ್ಲಿ ಆ ನೀರು ಭೂಮಿಯಲ್ಲಿ ಇಂಗಿ ಹೋಗುವಂತೆ ಮಾಡ್ತಕ್ಕಂತಹ ವಿಧಾನವನ್ನು ಸ್ವಸ್ಥಾನ ಪದ್ಧತಿ ಅಂತ ಕರಿತೇವೆ. ಇದನ್ನು ನಾವು ಅನೇಕ ರೀತಿಯಲ್ಲಿಯೂ ಸಹಿತ ನಿರ್ವಹಣೆ ಮಾಡ್ಬೋದು. ಅದರಲ್ಲಿ ಒಳ ಜಿನುಗು ಕುಳಿಗಳು ಅಂತ ಇದ್ದಾವೆ. ಅಂದರೆ ಈ ಒಂದು ಹಿಂದಿನ ಕಾಲದಲ್ಲಿಯೂ ಸಹಿತ ಇದು ಬಳಕೆಯಲ್ಲಿ ಇತ್ತು. ಪ್ರಾಚೀನ ಕಾಲದಿಂದಲೂ ಸಹಿತ ಈ ಒಂದು ಮಳೆ ನೀರಿನ ಕೊಯ್ಲು ಬಳಕೆಯಲ್ಲಿತ್ತು. ಅದರಲ್ಲಿ ಬರ್ತಕ್ಕಂಥ ವಿಧಾನ ಯಾವಪ್ಪ ಅಂದರೆ ಒಳ ಚಿನುಗು ಕುಣಿಗಳ ಮೂಲಕ. ನೋಡಿ, ಕೃಷಿ ಅಂತಕ್ಕಂಥ ಭೂಮಿಯಲ್ಲಿ ಕುಳಿಗಳನ್ನು ತೋಡಿ, ಅಂದರೆ ಗುಂಡಿಗಳನ್ನು, ಸಣ್ಣ ಸಣ್ಣ ಗುಂಡಿಗಳನ್ನು ತೋಡಿ ಆ ಒಂದು ಮಳೆ ನೀರನ್ನು ಶೇಖರಿಸಿ ಸಂಗ್ರಹಿಸಿಕೊಂಡು ಅದನ್ನ ನೀರಾವರಿಗೂ ಸಹಿತ ಬಳಸ್ತಾರೆ. ಅಥವಾ ಆ ಒಂದು ನೀರೇನಾಗ್ತದೆ, ಅದೇ ಒಂದು ಕೃಷಿ ಭೂಮಿಯಲ್ಲಿ ಇಂಗುವ ಮೂಲಕ ಅಂತರ್ಜಲವನ್ನು ಸಹಿತ ವೃದ್ಧಿ ಆಗ್ತದೆ ಅಂತಲೇ ಹೇಳ್ಬೋದು. ತದನಂತರ ಸಮೋನ್ನತಿ ದಿಣ್ಣೆಗಳು ಮತ್ತು ತಗ್ಗುಗಳು. ನೋಡಿ, ಸಣ್ಣದಾದಂತಹ ಕೆರೆ ಹಳ್ಳ ತೊಳ್ಳಗಳು ಒಡ್ಡುಗಳನ್ನು ನಿರ್ಮಿಸುವ ಮೂಲಕ ಆ ಒಂದು ನೀರನ್ನು ಬಿದ್ದ ಸ್ಥಳದಲ್ಲಿಯೇ ಇಂಗುವಂತೆ ಮಾಡುವ ಮೂಲಕ ಇದು ಕಡಿಮೆನೂ ವೆಚ್ಚ, ತದನಂತರ ಆ ಬಿದ್ದ ಸ್ಥಳದಲ್ಲಿಯೇ ಮಳೆ ನೀರು ಅತಿ ಬೇಗವಾಗಿ ಇಂಗಿ ಅಂತರ್ಜಲ ಮಟ್ಟವನ್ನು ಹೆಚ್ಚುತ್ತದೆ. ತದನಂತರ ಮೇಲ್ಛಾವಣಿಯ ಮಳೆ ನೀರು ಕೊಯ್ಲು. ನೋಡಿ, ಈ ಒಂದು ಮೇಲ್ಛಾವಣಿಯಲ್ಲಿ ಮಳೆ ನೀರು ಕೊಯ್ಲು ಹೇಗೆ ಅಂದರೆ, ಈಗ ನೋಡಿ, ನಿಮ್ಮ ಎಲ್ಲ ಒಂದು ಮನೆಯ ಮೇಲೆ ತಾರಸಿಯ ಮೇಲೆ ನೀರು ಬೀಳ್ತದೆ. ಸೊ ಆ ಒಂದು ತಾರಸಿಯಲ್ಲಿ ಮೇಲೆ ಬೀಳ್ತಕ್ಕಂತಹ ನೀರನ್ನು ಸಂಗ್ರಹಿಸುವ ಮೂಲಕ, ಪೈಪ್ಗಳ ಮೂಲಕ ಸಂಗ್ರಹಿಸುವ ಮೂಲಕ ಬಾವಿಗಳಿಗೋ ಅಥವಾ ಒಂದು ಡ್ರಮ್ಗಳಲ್ಲೋ ಸಂಗ್ರಹಿಸಿ ಆ ಒಂದು ನೀರನ್ನು ಸ್ವಚ್ಛತಾ ಕಾರ್ಯಗಳಿಗಿರ್ಬೋದು, ವಾಹನಗಳನ್ನು ತೊಳೆಯಲಿಕ್ಕಿರ್ಬೋದು, ಗೃಹ ಬಳಕೆಗಾಗಿ ನಾವು ಆ ನೀರನ್ನು ಬಳಸ್ಬೋದಾಗಿದೆ. ಸೊ ಈ ಮೂರು ವಿಧಾನಗಳ ಮೂಲಕ ಸ್ವಸ್ಥಾನ ಪದ್ಧತಿಯಿಂದ ನಾವು ಮಳೆ ನೀರಿನ ಕೊಯ್ಲನ್ನು ಮಾಡ್ಬೋದು. ತದನಂತರ ಎರಡನೆಯ ವಿಧಾನವಾದಂತಹ ಪರಸ್ಥಾನ ಪದ್ಧತಿ. ನೋಡಿ, ಪರಸ್ಥಾನ ಪದ್ಧತಿ ಅಂದರೆ ಇದು ಹರಿತಕ್ಕಂತಹ ನೀರನ್ನು ಸಂಗ್ರಹಿಸ್ತಕ್ಕಂತಹ ವಿಧಾನ. ನೋಡಿ, ಸ್ವಸ್ಥಾನ ಪದ್ಧತಿ ಅಂದರೆ ಮಳೆ ನೀರು ಬಿದ್ದ ಸ್ಥಳದಲ್ಲಿ ನೀರು ಸಂಗ್ರಹಿಸಿದರೆ ಅದು ಸ್ವಸ್ಥಾನ ಪದ್ಧತಿ. ಪರಸ್ಥಾನ ಪದ್ಧತಿ ಅಂದರೆ ಹರಿತಕ್ಕಂತಹ ನೀರನ್ನು ಸಂಗ್ರಹಿಸುವುದು ಅದನ್ನು ಮಳೆ ನೀರಿನ ಕೊಯ್ಲಿನ ಇನ್ನೊಂದು ವಿಧಾನವಾಗಿದೆ, ಅದು ಪರಸ್ಥಾನ ಪದ್ಧತಿ. ಚೆಕ್ ಡ್ಯಾಮ್ಗಳಿರ್ಬೋದು, ಬೃಹತ್ತಾದಂತಹ ಇಂಗು ಬಚ್ಚಲುಗಳಿರ್ಬೋದು, ಈ ಒಂದು ಮುಂತಾದವುಗಳ ಮೂಲಕ ಮಳೆ ನೀರನ್ನು ಸಂಗ್ರಹ ಮಾಡ್ತಕ್ಕಂತಹ ವಿಧಾನವನ್ನು ನಾವು ಏನಂತ ಕರಿತೇವೆ, ಪರಸ್ಥಾನ ಪದ್ಧತಿ ಅಂತ ಕರಿತೇವೆ. ಈ ಒಂದು ನೀರನ್ನು ನಗರ ಪ್ರದೇಶಗಳಲ್ಲಿ ಹೆಚ್ಚು ಬಳಕೆ ಮಾಡಲು ಅತಿ ಅವಶ್ಯವಾಗಿದೆ ಅಂತಲೇ ಹೇಳ್ಬೋದು. ನಗರ ಪ್ರದೇಶದಲ್ಲಿ ಕಟ್ಟಡ ಚಾವಣಿಯ ಮೇಲೆ ಬೀಳ್ತಕ್ಕಂತಹ ಅತಿ ಹೆಚ್ಚು ನೀರನ್ನು ಅದನ್ನು ಪುನರ್ಭರ್ತಿಗಾಗಿ ಕೊಳವೆ ಬಾವಿ ಇರ್ಬೋದು, ಬಾವಿಗಳ ಮುಖಾಂತರ, ಕುಳಿಗಳ ಮುಖಾಂತರ ಅದನ್ನ ನಾವು ಸಂಗ್ರಹಿಸುವುದಾಗಿದೆ. ತದನಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಅಡ್ಡಗಟ್ಟಿರ್ಬೋದು, ತಡೆ ಒಡ್ಡುಗಳಿರ್ಬೋದು, ತೋಡಿದ ಬಾವಿಗಳ ಪುನರ್ಭರ್ತಿ ಇರ್ಬೋದು, ಈ ಎಲ್ಲ ವಿಧಾನಗಳನ್ನು ಅನುಸರಿಸುವ ಮೂಲಕ
ನಾವು ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವ ಮೂಲಕ ಶುದ್ಧ ನೀರನ್ನು ಸಂರಕ್ಷಣೆ ಮಾಡಬಹುದು. ತದನಂತರ ಅದನ್ನು ಉತ್ತಮವಾದಂತಹ ನಿರ್ವಹಣೆ ಮಾಡುವುದರ ಮೂಲಕ ಈ ಒಂದು ನೀರಿನ ಶುದ್ಧ ನೀರಿನ ಕೊರತೆಯನ್ನು ಇಂಗಿಸಬಹುದು ಅಂತಲೇ ಹೇಳ್ಬೋದು. ತದನಂತರ ಈ ಒಂದು ಮಳೆ ನೀರಿನ ಕೊಯ್ಲನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಗೊಳಿಸುವ ಮೂಲಕ ನಾವು ಮಳೆ ನೀರಿನ ಒಂದು ಕೊರತೆಯನ್ನು ನೀಗಿಸಬಹುದು ಅಂತ ಹೇಳ್ತಾ ಇಲ್ಲಿವರೆಗೆ ನಾವು ಜಲಸಂಪನ್ಮೂಲ, ನಮ್ಮ ಭಾರತದ ಜಲಸಂಪನ್ಮೂಲ ಯಾವ ರೀತಿ ಇದೆ, ಈ ಒಂದು ಜಲಸಂಪನ್ಮೂಲದಲ್ಲಿ ಬರ್ತಕ್ಕಂತಹ ಜಲಮೂಲಗಳ್ಯಾವ್ಯಾವು, ಯಾವ ಯಾವ ವಿವಿಧೋದ್ದೇಶಗಳನ್ನು ನಾವು ಕೈಗೊಂಡ್ವಿ, ಯೋಜನೆಗಳನ್ನು ಕೈಗೊಂಡ್ವಿ, ಜಲವನ್ನು ನೀರನ್ನು ಯಾವ ರೀತಿ ನಾವು ಸಂರಕ್ಷಣೆ ಮತ್ತು ನಿರ್ವಹಣೆ ಮಾಡಬೇಕು, ಅದರ ಜೊತೆ ಜೊತೆಗೆ ನಮ್ಮ ಭೂ ಬಳಕೆ ಮಾದರಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಈ ಒಂದು ಚಾಪ್ಟರ್ನಲ್ಲಿ ನೀವು ತಿಳ್ಕೊಂಡ್ವಿ. ಸೊ ಎಲ್ಲರಿಗೂ ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡಿದ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅಧ್ಯಾಯ 8 ವ್ಯವಸಾಯವನ್ನು ಸ್ಟಾರ್ಟ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.